ಅವ್ರಿಗಿನ ತುಂಬಾ ಇಷ್ಟ ಪಡ್ತೀನಿ. ನೋಡಿದ್ರೆ ಜೀವ ತಣ್ಣಗಿದೆ, ಅವಳಿದ್ರೆ ಸಾಕು ಲೈಫ್. ಹಾಯ್ ಫ್ರೆಂಡ್ಸ್, ಪ್ರೀವ್ನಲ್ಲಿ ನೋಡಿದ್ರಲ್ಲ ಆ ರೀತಿ ವೀಡಿಯೋನ ಯಾವ ರೀತಿ ಎಡಿಟ್ ಮಾಡೋದು ಅನ್ನೋದನ್ನ ನಾನು ತಿಳಿಸ್ಕೊಳ್ಳೋದಕ್ಕೆ ಬಂದಿದ್ದೀನಿ. ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾಗ್ರಾಮಿಗೆ ಫಾಲೋ ಮಾಡ್ತಾ ಇಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ. ಹಾಗೆ ನೋಡಿರಿ ಫ್ರೆಂಡ್ಸ್, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಅಲರ್ಟ್ ಮೋಷನ್ ಆ್ಯಪ್ ಓಪನ್ ಮಾಡ್ಕೊಂಡ ನಂತರ ಬುಕ್ ಮಾರ್ಕು ಮತ್ತು ಶೇಕ್ ಎಫೆಕ್ಟ್ ಲಿಂಕು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಹೋಗಿ ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡ್ಕೊಳ್ಳೋದಾದ ನಂತರ ಇಲ್ಲಿ ಬುಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಬುಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮುಂದೆ ಬೀಟ್ ಮಾರ್ಕಿಗೆ ಬನ್ನಿ. ಬೀಟ್ ಮಾರ್ಕಿಗೆ ಬಂದುಬಿಟ್ಟು ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಒಂದು ಕ್ಲಿಪ್ ಆ್ಯಡ್ ಮಾಡಬೇಕಾಗುತ್ತೆ. ಆ ಕ್ಲಿಪ್ಪು ನಿಮಗೆ ನನ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ಸಿಗುತ್ತೆ. ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆಗಿ ಆದ ನಂತರ ಅದನ್ನ ಡೌನ್ಲೋಡು ಮಾಡ್ಕೊಳ್ಳಿ. ಈ ರೀತಿ ಆ ಕ್ಲಿಪ್ಪು ಆ್ಯಡ್ ಮಾಡ್ಕೋಬೇಕು. ಈ ರೀತಿ ಅಟೆಂಪ್ಟಿಕ್ಲಿ ಆ್ಯಡ್ ಆಗುತ್ತೆ. ಅದು ಆ್ಯಡ್ ಆದ ನಂತರ ಮತ್ತೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಇಮೇಜಸ್ ಹಾಕ್ಕೋಬೇಕು. ನಿಮಗೆ ನಿಮ್ಮ ಇಮೇಜಸ್ ಬೇಕಾದರೂ ಹಾಕ್ಕೋಬೋದು, ಮತ್ತು ನಾನು ಯೂಸ್ ಮಾಡ್ತಕ್ಕಂಥ ಇಮೇಜಸ್ಸೇ ಬೇಕಾದರೆ ನಿಮಗೆ ಅದು ಸಹ ಟೆಲಿಗ್ರಾಮ್ ಚಾನಲಲ್ಲಿ ಸಿಗುತ್ತೆ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಹೀಗೆ ಆ್ಯಡ್ ಮಾಡ್ಕೊಂಡು ಉಳಿದಿರತಕ್ಕಂಥ ಪಾರ್ಟನ್ನು ಕಟ್ ಮಾಡ್ಕೊಂಡು ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫಿಲ್ ಕನ್ಫ್ಯೂಷನ್ ಏರ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಈ ರೀತಿ ಇಮೇಜಸ್ ಒಂದೊಂದಾಗಿ ಆ್ಯಡ್ ಮಾಡ್ಕೋಬೇಕು. ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದರೆ ಇನ್ಸ್ಟಾಗ್ರಾಮ್ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ, ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಇದೇ ರೀತಿ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್. ಈ ರೀತಿ ಇಮೇಜಸ್ನ ಆ್ಯಡ್ ಮಾಡ್ಕೋಬೇಕು. ಈ ರೀತಿ ಇಮೇಜಸ್ಸು ಆ್ಯಡ್ ಮಾಡ್ಕೊಳ್ಳೋದ ಆದ ನಂತರ ಬ್ಯಾಕಿಗೆ ಬನ್ನಿ. ಬ್ಯಾಕಿಗೆ ಬಂದುಬಿಟ್ಟು ಬುಕ್ ಮಾರ್ಕ್ ಮತ್ತು ಸಾರಿ ಫ್ರೆಂಡ್ಸ್, ಶೇಕ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಶೇಕ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಫೆಕ್ಟ್ಸ್ಗೆ ಹೋಗಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಾಪಿ ಎಫೆಕ್ಟ್ ಮಾಡ್ಕೊಳ್ಳಿ ಮತ್ತು ಬ್ಯಾಕಿಗೆ ಬನ್ನಿ. ಈ ರೀತಿ ಬ್ಯಾಕಿಗೆ ಬಂದು ಬುಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ಮುಂದೆ ಸ್ಕ್ರಾಲ್ ಮಾಡ್ಕೊಳ್ಳಿ. ಇಲ್ಲಿ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಫೆಕ್ಟ್ಸಿಗೆ ಹೋಗಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪೇಸ್ಟ್ ಎಫೆಕ್ಟ್ ಮಾಡ್ಕೊಳ್ಳಿ. ಮತ್ತು ಬ್ಯಾಕಿಗೆ ಬನ್ನಿ. ಮತ್ತು ಮುಂದಿನ ಬೀಟ್ ಮಾರ್ಕಿಗೆ ಬಂದು ಮತ್ತೆ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಫೆಕ್ಟ್ಸ್ಗೆ ಹೋಗಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪೇಸ್ಟ್ ಎಫೆಕ್ಟ್ ಮಾಡಬೇಕು. ಇದೇ ರೀತಿ ಎಲ್ಲ ಇಮೇಜಸ್ಗೂ ಎಫೆಕ್ಟನ್ನು ಪೇಸ್ಟ್ ಮಾಡ್ಕೋಬೇಕು. ಫ್ರೆಂಡ್ಸ್, ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬಿಡಿ. ಇದೇ ರೀತಿ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಬಾಯ್.